ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ನಾನು ಆನಿಯನ್ ಪಲ್ಯ ಮಾಡ್ತಾ ಇದ್ದೀನಿ. ಆನಿಯನ್ ಪಲ್ಯ ಮಾಡೋದಕ್ಕೆ ಒಂದು 4 ಆನಿಯನ್ ಈ ಥರ ಉದ್ದುದ್ದಕ್ಕೆ ಬಜ್ಜಿ ಮಾಡ್ತೀವಲ್ಲ, ಕಟ್ ಮಾಡ್ಕೊಂತೀವಲ್ಲ, ಆ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು 4-5 ಗ್ರೀನ್ ಚಿಲ್ಲಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಇದು ಮತ್ತು ಪೂರಿ ಮತ್ತು ಚಪಾತಿ ದೋಸೆ ಮತ್ತು ಚಪಾತಿ ಜೊತೆಗೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಈಗ ಒಂದು ಕಡಾಯಿ ಎತ್ಬಿಟ್ಟು ಇದಕ್ಕೆ 5-6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಇದು ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ಪಲ್ಯ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ. ಕಡಲೆಬೇಳೆ ಬ್ರೌನ್ ಕಲರ್ ಬಂದಿದೆ, ಈಗ ಹಸಿಮೆಣಸಿನ ಕಟ್ ಮಾಡ್ತೀನಿ, ಅದನ್ನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಖಾರ ಬಿಟ್ಕೊಳತ್ತೆ. ಮೊದಲೇ ಹಾಕೋದ್ರಿಂದ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಎಣ್ಣೆ ಎಲ್ಲ ಹೊಂದ್ಕೋಬೇಕು ಇದಕ್ಕೆ. ನಮ್ಮ ಕಡೆಯೆಲ್ಲ ಇದು ಪೂರಿ ಜೊತೆಗೆಲ್ಲ ಸಾಗ್ ಮಾಡೋದಿಲ್ಲ, ಈ ಥರ ಈರುಳ್ಳಿ ಪಲ್ಯ ಮಾಡ್ತಾರೆ. ನಾನು ಇವತ್ತು ದೋಸೆ ಮಾಡ್ಕೊತ ಇದ್ದೀನಿ. ಈರುಳ್ಳಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ಇದು ಯಾವಾಗಲೂ ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿರ್ತಲ್ವಾ, ಆ ಟೈಮಲ್ಲಿ ನಾವು ಈರುಳ್ಳಿ ಪಲ್ಯ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ, ಅರಿಶಿನ ಪುಡಿ. ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ನಾನು ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೆ ಆ ಸಾಂಬಾರು ಪುಡಿ ಯೂಸ್ ಮಾಡ್ಕೊಳ್ತೀವಿ. ಸಾಂಬಾರು ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಹೊಂದ್ಕೋಬೇಕು. ಸಾಂಬಾರು ಪುಡಿ, ಉಪ್ಪು, ಅರಿಶಿನ ಪುಡಿ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಎಣ್ಣೆಲ್ಲೇ ಬೇಯಬೇಕು ಇದು ಈರುಳ್ಳಿ ಪಲ್ಯ. ಇದು ನೀರು ಏನು ಹಾಕಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಒಂದೆರಡು 3 ನಿಮಿಷ ಬೇಯಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯ, ಅದಕ್ಕೋಸ್ಕರ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೆರಡು 3 ನಿಮಿಷ ಬೇಯಬೇಕು ಅದು ಈರುಳ್ಳಿ ಚೆನ್ನಾಗಿ. 1 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ರಸ ಹಾಕ್ತೀನಿ. ಹುಣಸೆ ರಸ ಹಾಕೋದ್ರಿಂದ ಪಲ್ಯ ಚೆನ್ನಾಗಿರುತ್ತೆ ಮತ್ತು ಹುಳಿ ಬೇಕಲ್ವಾ, ಅದಕ್ಕೋಸ್ಕರ ನಾನು ಹುಣಸೆ ರಸನೂ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಇದ್ರೇ ಪಲ್ಯಗಳು ಚೆನ್ನಾಗಿರುತ್ತೆ. ಬೆಲ್ಲ ಹಾಕೋದ್ರಿಂದ ಎಲ್ಲ ಉಪ್ಪು ಹುಳಿ ಖಾರ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಇದೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕಿನ್ನ ಬೇಯಬೇಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ ಒಂದೆರಡು 3 ನಿಮಿಷ. ಅರ್ಧ ಚಮಚದಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಗರಂ ಮಸಾಲೆ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಗರಂ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಣ್ಣೆನೆಲ್ಲ ಬೇಯಬೇಕು, ನೀರು ಹಾಕ್ಕೋಬಾರ್ದು. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ. ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಹಿಟ್ಟು ಹಾಕ್ತಾ ಇದ್ದೀನಿ. ಪುಟಾಣಿ ಹಿಟ್ಟು ಮತ್ತು ಒಂದೆರಡು 3 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರೆ ಪಲ್ಯ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದೇನು ಇದು ಪಲ್ಯ ಆಯ್ತು. ಈಗ ಇದಷ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ ಆಫ್ ಮಾಡಿ ಈ ಥರ ಕಲರ್ ಚೇಂಜ್ ಆಗಿದೆ. ಈರುಳ್ಳಿ ಬೆಂದಿದೆ ಅಂತ ಅರ್ಥ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತಿದೆ ಪೂರಿ ಜೊತೆ, ದೋಸೆ ಜೊತೆ ಎಲ್ಲ ತಿನ್ನೋದಕ್ಕೆ. ಈಗ ಇದಾಗಿದೆ ಪಲ್ಯ. ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೋಬೋದು.